ಹಲೋ ಎವ್ರಿ ವನ್ ವೆಲ್ಕಮ್ ಟು ಶೃತಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ನನಗೂ ನನ್ನ ಮಗಳಿಗೂ ಸ್ವಲ್ಪ ಶಾಪಿಂಗ್ ಮಾಡುವಂತಹ ಕ್ರೇಜ್ ನಂದು ಹಾಗಾಗಿ ಕೆಲವೊಂದು ಸತಿ ನನಗೇನಾದರೂ ಆಪ್ಷನ್ ಇದ್ದಾಗ ನನಗೂ ನನ್ನ ಮಗಳಿಗೂ ಒಂದೇ ಥರ ಬಟ್ಟೆನ ತೊಗೊಳಕ್ಕೆ ಇಷ್ಟಪಡ್ತೀನಿ ನಂಗೆ ತುಂಬಾ ಕ್ರೇಜು ಲಾಸ್ಟ್ ಇಯರ್ ಕೂಡ ಈ ಒಂದು ಯೆಲ್ಲೋ ಕಲರ್ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ ಹಾಗೆಯೇ ಈ ಸಲ ಹಾ ಆನ್ಲೈನಲ್ಲಿ ಏನೋ ಸ್ಕ್ರಾಲ್ ಮಾಡ್ತಾ ಇರುವಾಗ ಇಬ್ಬರಿಗೂ ಕೂಡ ಒಂದು ರೆಡ್ ಕಲರ್ ಔಟ್ಫಿಟ್ನ ಶಾಪ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ನಾನು ಇದನ್ನು ಶಾಪಿಂಗ್ ಮಾಡಿದ್ದೆ ನಿಮ್ಗೆ ಏನಾದರೂ ಇದ್ರದ್ದು ಲಿಂಕ್ ಬೇಕು ಅಂತ ಅಂದರೆ ನನಗೆ ಒಂದು ಕಮೆಂಟ್ ಹಾಕಿ ನಾನು ಖಂಡಿತ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೆಯೇ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂದ ತಕ್ಷಣ ಕೆಲವರೆಲ್ಲ ಸಮ್ಮರ್ ಕ್ಯಾಂಪಿಗೆ ಹಾಕ್ತಾರೆ ಕೆಲವೊಂದು ಆ್ಯಕ್ಟಿವಿಟೀಸ್ಗೆ ಹಾಕ್ತಾರೆ ಬಟ್ ನನಗೆ ನನ್ನ ಮಗಳನ್ನ ಆಲೂರಿಂದ ಹಾಸನಿಗೆ ಕರ್ಕೊಂಡೋಗಿ ಸಮ್ಮರ್ ಕ್ಯಾಂಪಿಗೆ ಹಾಕೋಕ್ಕೆ ಬೇಡ ಇವಾಗಲೇ ಏನಕ್ಕೆ ಓಡಾಡಿಸ್ಬೇಕು ಬಸ್ಸಲ್ಲಿ ಅವಳು ಟ್ರಾವೆಲ್ ಮಾಡಿರ್ತಾಳಲ್ವ ಸ್ಕೂಲಿಗೆ ಹೋಗುವಾಗ ಸಾಕು ಅಂತ ಹೇಳಿ ನಾನು ಮನೇಲಿ ಅವಳಿಗೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ಮಾಡಿಸಿ ಅವಳನ್ನ ಎಂಗೇಜ್ ಮಾಡೋಣ ಅಂತ ಅಂದ್ಕೊಂಡು ಕೆಲವೊಂದು ಆ್ಯಕ್ಟಿವಿಟೀಸ್ ಬುಕ್ನ ನಾನಿಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆಯೇ ಅದನ್ನು ಕೂಡ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ತುಂಬ ತುಂಬ ಚೆನ್ನಾಗಿದೆ ನನ್ಗಂತೂ ತುಂಬಾ ಇಷ್ಟ ಆಯ್ತು ನನ್ ಮಗಳಂತೂ ಖಂಡಿತವಾಗ್ಲೂ ಫುಲ್ ಎಂಗೇಜ್ಡ್ ಆಗಿದ್ಲು ಆಕ್ಯುಪೈಡ್ ಆಗಿದ್ಲು ಅಮೆಝಾನ್ ಅಲ್ಲಿ ಒನ್ ನಾಟ್ ಒನ್ ಸ್ಪಾಟ್ ದ ಹಿಡನ್ ಆಬ್ಜೆಕ್ಟ್ಸ್ ಆ್ಯಕ್ಟಿವಿಟಿ ಬುಕ್ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ದೆ ಇದಕ್ಕೂ ಕೂಡ ಏಜ್ ಗ್ರೂಪ್ ಇರುತ್ತೆ ನನ್ನ ಮಗಳು ಏಜ್ ಫೈವ್ ಟು ಸಿಕ್ಸ್ ಇಯರ್ಸ್ ಬರೋದ್ರಿಂದ ಈ ಒಂದು ಏಜ್ ಗ್ರೂಪಿಗೆ ರಿಲೇಟೆಡ್ ಆಗಿ ನಾನು ಬುಕ್ನ ಆರ್ಡರ್ ಮಾಡ್ಕೊಂಡಿದ್ದೆ ಇಲ್ಲಿ ಸ್ಟಾರ್ಟಿಂಗ್ ತುಂಬ ಈಸಿ ಕೊಟ್ಟಿರ್ತಾರೆ ಒಂದು ನಾಲ್ಕು ಪೇಜ್ ಆಗ್ತಾ ಆಗ್ತಾ ಮಕ್ಕಳಿಗೆ ಸ್ವಲ್ಪ ಐಡೆಂಟಿಫಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗಲಿ ಅಂತ ಹೇಳಿ ಸ್ವಲ್ಪ ಡಿಫಿಕಲ್ಟ್ ಆಗಿ ಕೊಟ್ಟಿರ್ತಾರೆ ಏನಿಲ್ಲ ಜಸ್ಟು ಅಲ್ಲಿ ಒನ್ ಟು ತ್ರೀ ಫೋರ್ ಫೈವ್ ಆಬ್ಜೆಕ್ಟಿವ್ಸ್ ಕೊಟ್ಟಿರ್ತಾರೆ ಆ ಒಂದು ಆಬ್ಜೆಕ್ಟಿವ್ಸ್ ಇಲ್ಲಿ ಕಾಣ್ತಾ ಇರುವಂತಹ ಪಿಕ್ಚರ್ಸಲ್ಲಿ ಎಲ್ಲಿದೆ ಅಂತ ಹೇಳಿ ಮಕ್ಕಳು ನೋಡಿ ಅದನ್ನು ಐಡೆ ಐಡೆಂಟಿಫೈ ಮಾಡಿ ರೌಂಡ್ ಆಫ್ ಮಾಡಬೇಕು ಅಷ್ಟೇ ಈ ಒಂದು ಬುಕ್ಕಿಂದ ಮಕ್ಳದು ಕಾನ್ಸಂಟ್ರೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಹಾಗೆಯೇ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ನನಗೆ ಅನ್ಸಿದೆ ಮತ್ತು ಮಕ್ಳದ್ದು ಅಬ್ಸರ್ವೇಷನ್ ಸ್ಕಿಲ್ ತುಂಬಾ ಇಂಪ್ರೂವ್ ಆಗುತ್ತೆ ತುಂಬನೇ ಪಿಕ್ಚರ್ಸ್ ಕೊಟ್ಟಿರ್ತಾರೆ ಅಲ್ವಾ ಆ ಪಿಕ್ಚರ್ಸ್ಗಳ ಮಧ್ಯೆ ಈ ಒಂದು ಆಬ್ಜೆಕ್ಟಿವ್ಸ್ ಎಲ್ಲಿದೆ ಅಂತ ಹೇಳಿ ಐಡೆಂಟಿಫಿಕೇಷನ್ ಮಾಡಿ ಮಕ್ಕಳು ಅದನ್ನು ಸರ್ಕಲ್ ಮಾಡಬೇಕು ನಾನಿಲ್ಲಿ ತೋರಿಸಿದ್ದು ನಿಮಗೆ ಬೇಸಿಕ್ ಅಷ್ಟೇ ನೆಕ್ಸ್ಟ್ ಟೂ ತ್ರೀ ಪೇಜಸ್ ಆದಮೇಲೆ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅವಳಿಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಕನ್ಫ್ಯೂಸ್ ಆಗೋ ಥರ ಇರುತ್ತೆ ಹಾಗಾಗಿ ಇದರಿಂದ ತುಂಬಾ ಅಬ್ಸರ್ವೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಮಕ್ಳು ಒಂದು ಕಡೆ ಕೂರಿಸಿದ್ರೆ ನನ್ನ ಮಗಳಂತೂ ಮಿನಿಮಮ್ ಫಾರ್ಟಿ ಫೈವ್ ಟು ಒನ್ ಅವರ್ ಅಂತೂ ಆ ಜಾಗದಿಂದ ಎದ್ದಾಳಲ್ಲ ಯಾಕೆ ಅಂತ ಅಂದರೆ ಅವಳಿಗೆ ಈ ಥರ ಆಕ್ಟಿವಿಟೀಸ್ ಎಲ್ಲ ಮಾಡಿ ಮಾಡೋದು ಅಂತ ಅಂದರೆ ತುಂಬಾ ಇಂಟ್ರೆಸ್ಟ್ ಪಡ್ತಾಳೆ ಅವಳು ಸೊ ಅವಳನ್ನು ನಾನು ಆಕ್ಟಿವಿಟಿ ಮಾಡಲಿಕ್ಕೆ ಕೂರಿಸಿ ಹೋಗ್ತೀನಿ ನೀವೇ ನೋಡ್ಬೋದು ಜಸ್ಟ್ ಇಲ್ಲಿ ಫುಲ್ ಪಿಕ್ಚರ್ನ ನಾನು ಇಲ್ಲಿ ತೋರ್ಸೋಕಾಗ್ತಾ ಇಲ್ಲ ಕೆಲವೊಂದೊಂದು ಪಿಕ್ಚರ್ಸ್ನ ತೋರಿಸ್ತಾ ಇದ್ದೀನಿ ಇದು ತುಂಬಾ ಈಸಿ ಇರುತ್ತೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಸಜೆಷನ್ನು ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು ಬಟ್ ವೆರಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಮಗಳು ಏಜ್ ಫೈವ್ ಟು ಸಿಕ್ಸ್ ಇಯರ್ಸ್ ಆಗಿರೋದ್ರಿಂದ ಅವಳ ಏಜ್ ಗ್ರೂಪಿಗೆ ರಿಲೇಟೆಡ್ ಆಗಿ ನಾನು ಪರ್ಚೇಸ್ ಮಾಡಿದ್ದೀನಿ ಸೊ ನೀವೇನಾದರೂ ಮಕ್ಕಳು ಚಿಕ್ಕವರಾಗಿದ್ದು ಅಥವಾ ದೊಡ್ಡವರಾಗಿದ್ದರೆ ಇದನ್ನು ಪರ್ಚೇಸ್ ಮಾಡಿದ್ರೆ ಮಕ್ಕಳಿಗೆ ಈ ಚಿಕ್ಕವರಾಗಿದ್ದರೆ ಅರ್ಥ ಆಗೋಲ್ಲ ದೊಡ್ಡವರಾಗಿದ್ದರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ಯೂಸ್ಫುಲ್ ಆಗೋಲ್ಲ ಅಂತ ಅನ್ನಿಸ್ತು ನಾನು ಸಮ್ಮರ್ ಆ್ಯಕ್ಟಿವಿಟೀಸ್ದು ಡೈಲಿ ಒಂದೊಂದು ಆ್ಯಕ್ಟಿವಿಟಿ ಬುಕ್ದು ವ್ಲಾಗ್ನ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಡೈಲಿ ಒಂದು ವ್ಲಾಗ್ನ ಮಾಡಿ ಹಾಕಿ ಮೇಡಮ್ ಹೇಗೆ ಮಕ್ಕಳನ್ನ ಎಂಗೇಜ್ ಮಾಡ್ತೀರಾ ಆ್ಯಕ್ಟಿವಿಟೀಸ್ ಬುಕ್ದು ಲಿಂಕ್ಸ್ನೆಲ್ಲ ಶೇರ್ ಮಾಡಿ ಚೆನ್ನಾಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಕಮೆಂಟ್ನ ಮಾಡಿ ನನ್ನ ಪಾಡಿಗೆ ನಾನು ಮೊಬೈಲ್ ನೋಡ್ತಾ ಇರ್ತೀನಿ ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತ ಅಂದರೆ ಕೆಲಸ ಮಾಡ್ತಿರ್ತೀನಿ ಅವಳು ಕರೆಕ್ಟಾಗಿ ಅದನ್ನು ರೌಂಡ್ ಆಫ್ ಮಾಡಿಬಿಟ್ಟು ನನ್ನನ್ನು ಅಮ್ಮ ಮಾಡಿದ್ದೀನಿ ಚೆಕ್ ಮಾಡಿ ಅಂತ ಹೇಳಿ ಕೆಲವೊಂದೊಂದು ಐಡೆಂಟಿಫಿಕೇಶನ್ ಮಾಡೋಕ್ಕೆ ಅವಳಿಗೆ ಗೊತ್ತಾಗಲ್ಲ ಯಾಕಂದ್ರೆ ಅಂತ ಅಂದರೆ ಅದು ಹೇಗೋ ಮಧ್ಯದಲ್ಲಿ ಕೊಟ್ಟಿರ್ತಾರೆ ಆವಾಗ ನಾನು ಅವಳಿಗೆ ಹೇಳ್ಕೊಡ್ತೀನಿ ಸರಿ ಅಂತ ಹೇಳಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಅವಳಿಗೆ ಒಂದು ತಂಪಾಗಿರುವಂತಹ ಒಂದು ಡ್ರಿಂಕ್ಸ್ನ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಮಸ್ಕ್ ಮೆಲನ್ ಸಮ್ಮರ್ ಅಂತ ತಕ್ಷಣ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ತುಂಬಾ ಇಷ್ಟ ಈ ಒಂದು ಹಣ್ಣು ನಾನಂತೂ ಕಾಲೇಜ್ ಡೇಸಲ್ಲಿ ಯಾವಾಗಲೂ ತುಂಬಾ ಜ್ಯೂಸ್ ಕುಡಿತಾ ಇದ್ದೆ ಸಮ್ಮರ್ ಅಂತ ಅಂದ ತಕ್ಷಣ ಜ್ಯೂಸ್ ಕುಡಿಬೇಕು ಮ್ಯಾಂಗೋ ಮಿಲ್ಕ್ ಶೇಕು ಚೀಕು ಮಿಲ್ಕ್ ಶೇಕ್ಸು ಜಾಸ್ತಿ ನನಗೆ ಮಿಲ್ಕ್ ಶೇಕ್ಸ್ನ ಕುಡ್ದೆ ಅಭ್ಯಾಸ ಹಾಗಾಗಿ ನಾನು ಜಾಸ್ತಿ ಏನಾದರೂ ಚೀಕು ಮ್ಯಾಂಗೋ ಈ ಥರ ಮಸ್ಕ್ ಮೇಲೆಲ್ಲ ಮಾಡೋದಾದ್ರೆ ಸ್ವಲ್ಪ ಮಿಲ್ಕ್ನ ಯೂಸ್ ಮಾಡಿ ಮಾಡ್ತೀನಿ ನಿಮ್ಗೇನಾದರೂ ಮಿಲ್ಕ್ ಇಷ್ಟ ಇಲ್ಲ ಅಂತ ಅಂದರೆ ನೀವು ಇದಕ್ಕೆ ಜಸ್ಟ್ ನೀರನ್ನ ಕೂಡ ಹಾಕ್ಕೊಂಡು ಜ್ಯೂಸ್ನ ಮಾಡ್ಕೋಬೋದು ಕೆಲವ್ರು ಇದಕ್ಕೆ ಬಲ್ಲದ ಪುಡಿ ಹಾಕ್ಕೊಳ್ತಾರೆ ಕೆಲವರು ಶುಗರ್ ಹಾಕ್ಕೊಳ್ತಾರೆ ಹಾಗೆಯೇ ಕೆಲವರು ಹಾಗೇನೂ ಕೂಡ ಕುಡಿತಾರೆ ಬೆಲ್ಲ ಶುಗರ್ ಏನೂ ಇಲ್ಲದೇನೆ ಬಟ್ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ನನ್ನ ಮಗಳಿಗೆ ಯಾವಾಗಲೂ ಯಾವ ಥರ ಮಾಡಿಕೊಡ್ತೀನಿ ನಮಗೆಲ್ಲ ಹೇಗಿಷ್ಟ ಆಗುತ್ತೆ ಆ ಥರ ಮಾಡಿದ್ದೀನಿ ಜಸ್ಟ್ ನಾನು ಮಸ್ಕ್ ಮಲ್ನ ಕಟ್ ಮಾಡಿಕೊಂಡು ಫುಲ್ ಪೀಲ್ ಮಾಡಿ ಹಾಕ್ಕೊಂಡು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಶುಗರ್ನ ಹಾಕ್ಕೊಂಡು ಹಾಲು ಮಾತ್ರ ತುಂಬಾ ಚೆಲ್ಡಾಗಿರಬೇಕು ಇಲ್ಲ ಅಂತ ಅಂದರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಒಂದು ಗ್ಲಾಸಿಗೆ ಹಾಲನ್ನ ನಾನು ಆಲ್ರೆಡಿ ಫ್ರೀಸರಲ್ಲಿ ಇಟ್ಟಿದ್ದೆ ಹಾಲು ಸ್ವಲ್ಪ ಚಿಲ್ಡಾಗಿತ್ತು ಅಂತ ಹೇಳಿ ನಾನು ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಯಾವುದೇ ರೀತಿ ಇಲ್ಲಿ ಸಾಬುದಾನ ಎಲ್ಲ ಬಾಯ್ಲ್ ಮಾಡಿ ಹಾಕ್ತಾರೆ ಅಲ್ವಾ ಅದೇನನ್ನೂ ಹಾಕ್ಕೊಂಡಿಲ್ಲ ಜಸ್ಟ್ ಈಸಿಯಾಗಿ ನಾನು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಇದ್ರದ್ದು ರೆಸಿಪಿ ಇಷ್ಟ ಆದರೆ ಸತಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ನೀವೇನಾದರೂ ಏನಾದರೂ ಅಡುಗೆ ಮನೇಲಿ ಕೆಲಸ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಕೋತಾ ಇರಬೇಕು ಸಮ್ಮರ್ ಹಾಲಿಡೇಸಲ್ಲಿ ಅಂತ ಅಂದಾಗ ಈ ಥರ ಮಕ್ಕಳನ್ನ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಬುಕ್ಸ್ನ ಕೊಟ್ಟು ಎಂಗೇಜ್ ಮಾಡೋದರಿಂದ ಪಾಡಿಗೆ ನೀವು ಆರಾಮಾಗಿ ಕೆಲಸನ ಮಾಡ್ಕೋಬೋದು ಬಟ್ ನಿಮ್ಮ ಮಗುಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡು ಆ ಒಂದು ಬೇಸಿಸ್ ಮೇಲೆ ಆ್ಯಕ್ಟಿವಿಟೀಸ್ನ ಮಾಡಿಸಿ ಏಕೆಂದರೆ ಹಾಲಿಡೇಸ್ ಆಗಿರೋದ್ರಿಂದ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಮಕ್ಳು ಖುಷಿಯಾಗಿರ್ತಾರೆ ಫೋರ್ಸ್ಫುಲಿ ಯಾವುದನ್ನು ಮಾಡಬಾರ್ದು ಅಂತ ನನ್ನ ಒಂದು ಸಜೆಷನ್ನು ನನ್ನ ಮಗಳಿಗೆ ಈ ತರ ಕುತ್ಕೊಂಡು ಆಕ್ಟಿವಿಟಿ ಮಾಡೋದು ಅಂದರೆ ತುಂಬಾ ಇಷ್ಟ ಅವಳಿಗೆ ಫಸ್ಟಿಂದನೂ ಟಿ ವಿ ನೋಡೋ ಹಾಬಿ ಇಲ್ಲ ಮೊಬೈಲ್ ನೋಡೋ ಹಾಬಿ ಇಲ್ಲ ಸೊ ಹಾಗಾಗಿ ಅವಳು ಯಾವಾಗಲೂ ಕಲರಿಂಗ್ ಮಾಡೋದು ಬರೆಯೋದು ಇದೇ ಅವಳ ಒಂದು ಹಾಬಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೊಂದು ಆ್ಯಕ್ಟಿವಿಟೀಸ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಆಲ್